ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಉಪಲೋಕಾಯುಕ್ತ ಸುಭಾಷ್ ಅಡಿ ವಿವಿಧ ಪ್ರಕರಣಗಳ ಬಗ್ಗೆ ತುಮಕೂರಿನಲ್ಲಿ ಮಾಹಿತಿ ಪಡೆದುಕೊಂಡರು. ತುಮಕೂರಿನಲ್ಲಿ ಉಪಲೋಕಾಯುಕ್ತ ನ್ಯಾಯಾಧೀಶರಾದ ಸುಭಾಷ್ ಬಿ ಅಡಿರವರು ಮಧುಗಿರಿ ಉಪವಿಭಾಗಕ್ಕೆ ಸೇರಿದ ವಿವಿಧ ಪ್ರಕರಣಗಳ ಬಗ್ಗೆ ವಿಚಾರಣೆ ನಡೆಸಿದರು. ತುಮಕೂರಿನ ಬಾಲಭವನದಲ್ಲಿ ಜಿಲ್ಲಾಡಳಿತ ಏರ್ಪಡಿಸಿದ್ದ ವಿವಿಧ ಪ್ರಕರಣಗಳ ಬಗ್ಗೆ ಉಪಲೋಕಾಯುಕ್ತ ನ್ಯಾಯಾಧೀಶ ಸುಭಾಷ್ ಬಿ ಅಡಿರವರು ದೂರುದಾರರು ಮತ್ತು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಆನಂತರ ವಿಚಾರಣೆ ನಡೆಸಿದರು. ಮೊದಲ ಹಂತವಾಗಿ ಪಾವಗಡ ತಾಲೂಕಿನಲ್ಲಿ ಜಮೀನಿಗೆ ಸಂಬಂಧಿಸಿದ ಬಗ್ಗೆ ಅರಣ್ಯ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಆನಂತರ ತಹಸೀಲ್ದಾರ್ ಅವರಿಗೆ ಪ್ರಶ್ನೆ ಮಾಡಿದ ಉಪಲೋಕಾಯುಕ್ತರು ಮೀಸಲು ಅರಣ್ಯ ಪ್ರದೇಶದಲ್ಲಿರುವ ಜಮೀನನ್ನ ಮಾರಲು ಅವಕಾಶವಿಲ್ಲವೆಂದು ಹೇಳಿ ಈ ಸಂಬಂಧಿಸಿದ ಅರ್ಜಿಯನ್ನು ವಜಾಗೊಳಿಸಿದರು. ಮಧುಗಿರಿ ಉಪವಿಭಾಗ ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಬಂದಿರುವ ವಿವಿಧ ಪ್ರಕರಣಗಳ ಬಗ್ಗೆ ನ್ಯಾಯಾಧೀಶರು ವಿಚಾರಣೆ ನಡೆಸಿದರು. ತದನಂತರ ಕ್ರಮ ಕೈಗೊಳ್ಳುವಂತೆ ಸ್ಥಳದಲ್ಲಿದ್ದ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದರು. ಆರ್ಡಿಸಿ ಇನ್ ವಿಚ್ ಈಸ್ ಫಾದರ್ಸ್ ನೇಮ್ ಬಾಲಯ್ಯ ಎಸ್ ಸಣ್ಣಪ್ಪ ಎಸ್ ಹ್ಯಾಸ್ ಬಿನ್ ಡೇಟೆಡ್ ಇನ್ 94 ಇಟ್ಸೆಲ್ಫ್. ಹೆಚ್ಚುವರಿ ಜಿಲ್ಲಾಧಿಕಾರಿ ಅನಿತಾ, ಜಿಲ್ಲಾ ಪಂಚಾಯಿತಿ ಸಿಇಒ ಎಸ್ಪಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲೆಯ ಎಲ್ಲ ತಹಸೀಲ್ದಾರ್ ಕಂದಾಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಜಿಲ್ಲೆಯ ಎಲ್ಲೆಡೆಯಿಂದ ನೂರಾರು ಮಂದಿ ಆಗಮಿಸಿ ತಮ್ಮ ಸಮಸ್ಯೆಗಳನ್ನು ಉಪಲೋಕಾಯುಕ್ತ ನ್ಯಾಯಾಧೀಶರ ಮುಂದೆ ತೋಡಿಕೊಂಡು ಸಮಸ್ಯೆ ಇತ್ಯರ್ಥಕ್ಕೆ ಕೋರಿದರು. ಜಮೀನು, ರಸ್ತೆ ವಿವಾದ, ಅಧಿಕಾರಿಗಳ ಕಿರುಕುಳ, ಹೀಗೆ ವಿವಿಧ ರೀತಿಯ ಸಮಸ್ಯೆಗಳ ಬಗ್ಗೆ ನ್ಯಾಯಾಧೀಶರ ಗಮನ ಸೆಳೆದು ಅಧಿಕಾರಿಗಳ ವಿರುದ್ದ ಕ್ರಮಕ್ಕೆ ಮನವಿ ಮಾಡಿದರು. ಬೋವಿ ಸಮುದಾಯ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿಯಾಗಲಿ ಎಂದು ಗುಬ್ಬಿಯಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪ ಹೇಳಿದ್ದಾರೆ. ಸಮುದಾಯದ ಏಳಿಕೆಯಾದರೆ ಸಣ್ಣಪುಟ್ಟ ಸಮುದಾಯಗಳಿಗೆ ದಾನಿ ಬರಲಿದೆ. ನಮ್ಮ ಸಮುದಾಯ ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿದ್ದು ಮನೆಗೊಬ್ಬರು ಶೈಕ್ಷಣಿಕವಾಗಿ ಮುಂದುವರೆದು ಕುಟುಂಬದ ಜವಾಬ್ದಾರಿ ಹೊರುವಂತಾಗಬೇಕು ಎಂದು ಮಾಜಿ ಸಚಿವ ವೆಂಕಟರಮಣಪ್ಪ ತಿಳಿಸಿದರು. ಗುಬ್ಬಿಯಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಬೋವಿ ಕ್ಷೇಮಾಭಿವೃದ್ದಿ ಸಂಘ ಹಮ್ಮಿಕೊಂಡಿರುವ ಕಾಯಕ ಯೋಗಿ ಶ್ರೀ ಶಿವಯೋಗಿ ಗುರುಸಿದ್ದೇಶ್ವರರ 846ನೇ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಷ್ಟಪಟ್ಟು ದುಡಿಯುವ ಬೋವಿ ಸಮಾಜಕ್ಕೆ ಸಮಾಜದಲ್ಲಿ ನೆಲೆ ಸಿಗಬೇಕಿದೆ. ಮೊದಲೆಲ್ಲ ಕೆರೆ ಕಟ್ಟೆ ಕಟ್ಟಲು ಗೂಳೆ ಹೋಗುತ್ತಿದ್ದರಿಂದ ಅತಿಯಾಗಿ ಹಿಂದುಳಿಯುವಂತಾಗಿತ್ತು. ಪಕ್ಷ ಯಾವುದೇ ಇರಲಿ, ನಮ್ಮ ಸಮಾಜವನ್ನು ಬೆಂಬಲಿಸುವ ವ್ಯಕ್ತಿಗೆ ನಾವೆಲ್ಲ ನಿಶ್ಚಯದಿಂದ ಬೆಂಬಲಿಸಬೇಕು. ಗುಬ್ಬಿಯ ಶಾಸಕ ಎಸ್ಆರ್ ಶ್ರೀನಿವಾಸ್ ನಮ್ಮ ಸಮುದಾಯವನ್ನು ಒಗ್ಗೂಡಿಸಿಕೊಂಡು ಹೋಗುತ್ತಿದ್ದಾರೆ. ಇವರ ಅಭಿಮಾನಕ್ಕೆ ನಾವೆಲ್ಲ ಪಕ್ಷಾತೀತವಾಗಿ ಈ ಸಲದ ಚುನಾವಣೆಯಲ್ಲಿ ಬೆಂಬಲಿಸಬೇಕು ಎಂದರು. ನಾವು ಒಬ್ಬರಿಗೆ ಅನ್ಯಾಯ ಮಾಡತಕ್ಕಂಥ ಸಮಾಜ ಅಲ್ಲ, ದೌರ್ಜನ್ಯ ಮಾಡತಕ್ಕಂಥ ಸಮಾಜ ಅಲ್ಲ, ಸ್ವಾಭಿಮಾನದಿಂದ ಬರತಕ್ಕಂಥ ಸಮಾಜ. ಏನು ನಮ್ಮ ಸಮಾಜದ ಏನು ಕುಲ ಕಸಬಿದೆ, ಕಲ್ಲೊಡೆದು ಮಣ್ಣ ತೆಗೆದು ಏನೋ ಜೀವನ ಮಾಡತಕ್ಕಂಥ ನಮ್ಮ ಸಮಾಜ. ನಮ್ಮ ಸಮಾಜ ಬಹಳ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದೆ. ಶೈಕ್ಷಣಿಕವಾಗಿ ನಮ್ಮ ಸಮಾಜ ಯಾವತ್ತು ಹಿಂದುಳಿದರೆ ನಮ್ಮ ಸಮಾಜ ಕೂಡ ಹಿಂದುಳಿದೆ. ಯಾಕೆ ಶೈಕ್ಷಣಿಕವಾಗಿ ನಮ್ಮ ಸಮಾಜ ಹಿಂದುಳಿದಿದೆ ಅಂದ್ರೆ, ಇಂದಿನಿಂದಲೂ ಕೂಡ ನಮ್ಮ ಸಮಾಜ ಒಂದು ಗುಳ್ಳೆ ಹೋಗತಕ್ಕಂಥ ಸಮಾಜ. ಏನು ಈ ಊರಲ್ಲಿ ಒಂದು ಬಾವಿ ತೆಗೆದು ಒಂದು ಕೆರೆ ಕಟ್ಟೆ ಕಟ್ಟದು, ಅದು ಮುಗಿದ ಮೇಲೆ ಇನ್ನೊಂದು ಊರಿಗೆ ಹೋಗುದು, ಅಲ್ಲೊಂದು ಡ್ಯಾಮ್ ಕೆಲಸ ಕಟ್ಟದು ಮಾಡೋದು, ಅದು ಮುಗಿದ ಮೇಲೆ ಇನ್ನೊಂದು ಊರಿಗೆ ಹೋಗುದು. ಬಾಗಲಕೋಟೆ ಬೋವಿ ಗುರುಪೀಠಾಧ್ಯಕ್ಷ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಆಶೀರ್ವಚನ ನೀಡಿ ಆಡಂಬರದಲ್ಲಿ ಜಯಂತಿಗಳು ನಡೆಯುತ್ತವೆ. ಎಷ್ಟು ಜನ ಸೇರಿದರೂ ಎಷ್ಟು ಖರ್ಚಾಯಿತು ಎನ್ನುವ ಮಾನದಂಡದ ಮೇಲೆ ಜಯಂತಿಗಳು ನಡೆಸುತ್ತಾರೆ. ಇದು ಮರುಕಳಿಸಬಾರದು. ಜಯಂತಿಗಳು ಜಾಗೃತಿಯನ್ನ ಮೂಡಿಸುವ ಹಬ್ಬಗಳಾಗಬೇಕು.
ಯಾವುದೇ ಆಡಂಬರದ ಮೂಲಕ ಜನಜಾಗೃತಿ ಹಾಗೂ ಸಮುದಾಯ ಅಭಿವೃದ್ಧಿ ಸಾಧ್ಯವಿಲ್ಲ. ಜಯಂತಿ ಆಚರಣೆಯಿಂದ ಎಷ್ಟೋ ಮಂದಿ ದುರ್ಗುಣಗಳನ್ನು ಬಿಟ್ಟು ಸದ್ಗುಣವಂತರಾದರು, ಶಿಕ್ಷಣ ಪಡೆದರು ಎನ್ನುವುದಷ್ಟೇ ಮುಖ್ಯ. ನಾವುಗಳು ಬಿಸಿಲಲ್ಲಿ ನಿಂತು ದುಡಿಯುವವರು, ಕಪ್ಪು ಬಣ್ಣದವರು ಎಂದು ಯಾತನೆ ಪಡುವುದು ಬೇಡ. ಸೌಂದರ್ಯ ವರ್ಧಕಗಳು ನಮಗೆ ಮನೋರೋಗವನ್ನು ತರುತ್ತವೆ, ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು ಎಂದರು. ಬದಲಾವಣೆ ಆಗ್ತಾರೆ ಅನ್ನೋದರ ಮೇಲೆ ಜಯಂತಿಗಳ ಸಾರ್ಥಕತೆ ಇದೆ. ಅಂತಹ ಸಾರ್ಥಕ ಸಿದ್ದರಾಮೇಶ್ವರ ಜಯಂತಿ ಆಗ್ಬೇಕಂದ್ರೆ ನೀವೆಲ್ಲರೂ ಕೂಡ ಬಸವಾದಿ ಶರಣರು. ಸಿದ್ದರಾಮೇಶ್ವರ ಹೇಳಿದಂಗೆ ಈ ದೇಹ ದೇವಾಲಯ ಮಾಡ್ಕೋಬೇಕಂದ್ರೆ ನೀವು ಸಜ್ಜನ ವ್ಯಕ್ತಿಗಳಾಗ್ರಿ, ಹೆಚ್ಚು ಹೆಚ್ಚು ಶಿಕ್ಷಣವಂತರಾಗ್ರಿ, ವಚನಗಳನ್ನ ಅಧ್ಯಯನ ಮಾಡಿ ಮೂಢನಂಬಿಕೆಯಿಂದ ಹೊರಗ್ ಬಂದು ದುರ್ಗುಣ ದುಶ್ಚಟಗಳಿಂದ ಹೊರಗ್ ಬಂದು ಸಾಕ್ಷಾತ್ ದೇವರಾಗ್ರಿ ಅಂತ ಮಾತನ್ನ ಬಹಳ. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಬೋವಿ ಸಮಾಜದ ಸಮುದಾಯ ಭವನ ನಿವೇಶನಕ್ಕಾಗಿ ಅರ್ಜಿ ಕೊಟ್ಟರೆ ಸಮುದಾಯ ಭವನ ಕಟ್ಟಿಕೊಡಲಾಗುವುದು. ಆರ್ಥಿಕವಾಗಿ ಬಲಿಷ್ಠವಾಗಿರುವ ಸಮುದಾಯಗಳ ಎದುರು ಸಣ್ಣಪುಟ್ಟ ಸಮುದಾಯಗಳು ಎಚ್ಚರಿಕೆಯಿಂದ ಹೆಜ್ಜೆಯಿಟ್ಟು ಮುಂಚೂಣಿಗೆ ಬರಬೇಕು. ದೊಡ್ಡ ಸಮುದಾಯಗಳು ಮಠ ಮಾನ್ಯಗಳ ಮುಖೇನ ಪ್ರಗತಿ ಕಾಣುತ್ತಿವೆ, ಶಿಕ್ಷಣವಂತರಾಗಿ ಎಲ್ಲೆಡೆ ಇದ್ದಾರೆ. ಇಂದು ಬುದ್ದಿವಂತಿಕೆಗೆ ಬೆಲೆಯಿದ್ದು ಎಲ್ಲರೂ ತಮ್ಮ ಮಕ್ಕಳನ್ನು ಓದಿಸಿ ಬುದ್ದಿವಂತರನ್ನಾಗಿ ಮಾಡಿ ಎಂದು ತಿಳಿಸಿದರು. ಶಕ್ತಿ ಮತ್ತು ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನ ನೀವು ಗಮನಿಸಬೇಕಾಗುತ್ತೆ. ಬರೀ ಪರಿಶ್ರಮವಾಗಿರ್ತಕ್ಕಂಥ ಸಮಾಜಗಳು ಇವತ್ತು ದೊಡ್ಡದಾಗಿ ಬೆಳೆದಿದ್ದಾರೆ. ಆ ದೊಡ್ಡದಾಗಿ ಬೆಳೆಯಲಿಕ್ಕೆ ಅವಕಾಶಗಳು ಎಂಬುದು ಪಡ್ಕೊಂಡ್ರು. ಆ ಸಮಾಜದಲ್ಲಿ ಎಲ್ಲೆಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಎಲ್ಲಿ ನೋಡಿದ್ರು ಅವರ ಶಿಷ್ಯರಂದಿದೆ ಅವರಿದ್ದಾರೆ. ಅವರಿಗೆ ಪೂರಕವಾಗಿ ಅನ್ನದಾಸೋಹದಿಂದ ಹಿಡಿದು ವಿದ್ಯಾದಾಸೋಹವರೆಗೂ ಕೊಟ್ಟಿರ್ತಕ್ಕಂಥದ್ದು ವಿದ್ಯೆ ಕೊಡ್ತಿದ್ದಂಗೆ ಅವರು ಬೆಳೆದಿರ್ತಕ್ಕಂಥ ಮಠವನ್ನು ಗುರುತಿಸಿ ಆ ಮಠವನ್ನು ಮೇಲೆತ್ತಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು ಅವರು ಕುಂತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೆ ಇವತ್ತು ಸಮಾಜದ ಮಠಗಳು ಬಲಿಷ್ಠವಾಗಿ ಬೆಳೆದಿದ್ದಾರೆ. ನೀವಿನ್ನೂ ನಿಮ್ಮ ಗುರುಗಳು ಅಂಬೇಕಾಗಿ ಇರ್ತಾರೆ. ಇನ್ನು ಗಮನಿಸಬೇಕಾಗಿರ್ತಕ್ಕಂಥ ದಾರಿ ಬಹುದೂರ ಇದೆ. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನಸೂಯ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಿ ರಾಮಾಂಜನೇಯ, ಜಿಎಚ್ ಜಗನ್ನಾಥ್, ಕೆ ಯಶೋಧಮ್ಮ, ರಾಜ್ಯ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಅಧ್ಯಕ್ಷ ರವಿ ಮಾಕಳಿ, ಬೋವಿ ಸಮುದಾಯದ ಜಿಲ್ಲಾ ಕನ್ನಡ ಅಧ್ಯಕ್ಷ ಉಮೇಶ್, ತಾಲೂಕು ಅಧ್ಯಕ್ಷ ಮುನಿಯಪ್ಪನ ಪಾಳ್ಯ ಮೂರ್ತಿ, ಪದಾಧಿಕಾರಿಗಳಾದ ನಾಗರಾಜ, ರಾಜಣ್ಣ, ಯಶವಂತ್, ಯೋಗೀಶ್ ಇದ್ದರು. ಈ ತಿಂಗಳ 17ರಂದು ಬೆಂಗಳೂರಿನಲ್ಲಿ ಜೆಡಿಎಸ್ ಸಮಾವೇಶ ನಡೆಯಲಿದ್ದು ಬಹುಜನ ಸಮಾಜವಾದಿ ಪಕ್ಷದ ರಾಷ್ಟೀಯ ಅಧ್ಯಕ್ಷೆ ಮಾಯಾವತಿ ಭಾಗವಹಿಸುತ್ತಾರೆ ಎಂದು ತಿಪಟೂರಿನಲ್ಲಿ ಜೆಡಿಎಸ್ ಮುಖಂಡ ಲೋಕೇಶ್ವರ್ ಹೇಳಿದರು. ಈ ತಿಂಗಳ 17ರಂದು ಬೆಂಗಳೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರ ರಾಜ್ಯಮಟ್ಟದ ಸಮಾವೇಶ ಏರ್ಪಟ್ಟಾಗಿದೆ. ಬಹುಜನ ಸಮಾಜದ ರಾಷ್ಟೀಯ ಅಧ್ಯಕ್ಷೆ ಮಾಯಾವತಿ ಭಾಗವಹಿಸುವರು ಎಂದು ತಿಪಟೂರಿನಲ್ಲಿ ಜೆಡಿಎಸ್ ಮುಖಂಡ ಲೋಕೇಶ್ವರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೆಡಿಎಸ್ ರಾಷ್ಟೀಯ ಅಧ್ಯಕ್ಷ ಎಚ್ಡಿ ದೇವೇಗೌಡರು, ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಮತ್ತಿತರೆ ಮುಖಂಡರು ಭಾಗವಹಿಸುವರು ಎಂದು ಹೇಳಿದರು. ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಜೆಡಿಎಸ್ ಹಾಗೂ ಬಿಎಸ್ಪಿ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು ಎಂದು ಹೇಳಿದರು. ಈ ಬಾರಿ ಜೆಡಿಎಸ್ ಅಧಿಕಾರ ಹಿಡಿಯಲಿದೆ. ಪಕ್ಷದ ಪ್ರಚಾರಕ್ಕಾಗಿ 100 ಎಲ್ಇಡಿ ವಾಹನಗಳನ್ನು ಬಳಸಲಾಗುವುದು ಎಂದರು. ಮುಖಂಡರಾದ ಶಿವಸ್ವಾಮಿ, ದೇವರಾಜ್, ಹರೀಶ್, ಶಿವಕುಮಾರ್, ನಗರಸಭೆ ಸದಸ್ಯ ನಿಜಗುಣ, ರೇಖಾ, ಅನೂಪ್ ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರು ಗ್ರಾಮಾಂತರದ ಜ್ಯೋತಿಪುರದಲ್ಲಿ 8 ತಿಂಗಳಿನಿಂದ ಶುದ್ದ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತಿದೆ. ಶಾಸಕ ಸುರೇಶ್ಗೌಡರು ಮಾತ್ರ ಇತ್ತ ತಿರುಗಿಯೂ ನೋಡಿಲ್ಲ. ಗ್ರಾಮೀಣ ಪ್ರದೇಶದ ಜನರಿಗೆ ಶುದ್ದ ಕುಡಿಯುವ ನೀರು ಒದಗಿಸಲು ಸರ್ಕಾರ ಸಾಕಷ್ಟು ಹಣ ಖರ್ಚು ಮಾಡಿದೆ. ಸಾವಿರಾರು ಹಳ್ಳಿಗಳಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕ ತೆರೆದು ಅನುಕೂಲ ಮಾಡಿದೆ. ಕಲ್ಮಶ ನೀರು ಕುಡಿದು ಯಾರು ರೋಗಗಳಿಗೆ ತುತ್ತಾಗಬಾರದು ಎಂಬುದು ಸರ್ಕಾರದ ಉದ್ದೇಶ. ಆದರೆ ಎಷ್ಟೋ ಗ್ರಾಮಗಳಲ್ಲಿ ನಿರ್ಮಿಸಿರುವ ಶುದ್ದ ನೀರಿನ ಘಟಕ ನಿರ್ವಹಣೆ ಇಲ್ಲದೆ ಕೆಟ್ಟು ನಿಂತಿವೆ. ಕೆಲವು ಘಟಕಗಳಿಗೆ ನೀರೇ ಬರದಂತಾಗಿದೆ. ಇದಕ್ಕೆ ಒಂದು ಉದಾಹರಣೆ ತುಮಕೂರು ಹೊರ ವಲಯದ ಬೆಳಕುಂಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜ್ಯೋತಿಪುರದಲ್ಲಿರುವ ಶುದ್ದ ಕುಡಿಯುವ ನೀರಿನ ಘಟಕ. ಒಂದು ವರ್ಷದ ಹಿಂದೆ ಈ ಘಟಕ ನಿರ್ಮಾಣವಾಗಿತ್ತು. ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ದಿ ಯೋಜನೆಯಡಿ ಶಾಸಕ ಬಿ ಸುರೇಶ್ಗೌಡ ಲಕ್ಷಾಂತರ ಅನುದಾನ ನೀಡಿ ಈ ಘಟಕ ನಿರ್ಮಿಸಲು ಸಹಕರಿಸಿದರು. ಬೆಳಗುಂಬ ಪಂಚಾಯಿತಿಯಿಂದ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಈ ಘಟಕ ಆರಂಭವಾಗಿದ್ದರಿಂದ ಈ ಭಾಗದ ಜನರು ಖುಷಿಪಟ್ಟರು. 1 ರೂಪಾಯಿ ಕಾಯಿನ್ ಹಾಕಿ 10 ಲೀಟರ್ ಶುದ್ದ ನೀರು ತೆಗೆದುಕೊಂಡು ಹೋಗಿ ಕುಡಿಯುತ್ತಿದ್ದರು. ಆದರೆ ಕಳೆದ 8 ತಿಂಗಳಿನಿಂದ ಈ ಘಟಕಕ್ಕೆ ಗ್ರಹಣ ಹಿಡಿದಿದೆ. ಶುದ್ದ ನೀರು ಬರುವುದು ನಿಂತು ಹೋಗಿದೆ.
ಬಾಗಿಲು ಬಂದಾಗಿದೆ. ನೀರು ಬರುವ ನೆಲ್ಲಿಗಳೇ ಮಾಯವಾಗಿವೆ. ಕಾಯಿನ್ ಹಾಕುವ ಬಾಕ್ಸ್ ಮೂಲೆ ಸೇರಿದೆ. ಹಾಕಿರುವ ಲಕ್ಷಾಂತರ ರೂಪಾಯಿ ಸುಮ್ಮನೆ ವ್ಯರ್ಥವಾಗಿದೆ. ಶುದ್ಧ ನೀರಿನ ಘಟಕದ ಪಕ್ಕದಲ್ಲಿಯೇ ಬಿವಿಎಂ ಶಾಲೆ ಇದೆ. ಈ ಶಾಲಾ ಮಕ್ಕಳಿಗೂ ಘಟಕ ಸ್ಥಾಪನೆಯಿಂದ ಕುಡಿಯಲು ಶುದ್ಧ ನೀರು ಸಿಗುತ್ತಿತ್ತು. ಆದರೆ ಘಟಕ ಕೆಟ್ಟು ಹೋಗಿರುವುದರಿಂದ ನೀರು ಇಲ್ಲದಾಗಿದೆ. ಸದಾ ಅಭಿವೃದ್ಧಿ ಬಗ್ಗೆ ಮಾತನಾಡುವ ಗ್ರಾಮಾಂತರ ಕ್ಷೇತ್ರದ ಶಾಸಕ ಸುರೇಶ್ ಗೌಡರು ಮಾತ್ರ ಘಟಕ ಹೇಗಿದೆ ಎಂದು ನೋಡಲು ಬಂದಿಲ್ಲ. ಘಟಕ ಉದ್ಘಾಟನೆಯಾಗುವಾಗ ಪ್ರಧಾನಿ ಮೋದಿ ಹಾಗೂ ತಮ್ಮ ಫೋಟೋ ಇರುವ ಬೋರ್ಡ್ ಅನ್ನು ಘಟಕಕ್ಕೆ ಹಾಕಿಸಿ ಹೋಗಿರುವುದು ಬಿಟ್ಟರೆ ಮತ್ತೆ ಇತ್ತ ತಿರುಗಿಯೂ ನೋಡಿಲ್ಲ. ಇದೇನ ಶಾಸಕರ ಅಭಿವೃದ್ಧಿ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಕಾಟಾಚಾರಕ್ಕೆ ಎಂಬಂತೆ ಶುದ್ಧ ಕುಡಿಯುವ ನೀರಿನ ಘಟಕ ತೆರೆದು ಸರ್ಕಾರದ ಹಣ ವ್ಯರ್ಥ ಮಾಡಲಾಗಿದೆ. ಘಟಕ ತೆರೆದ ಮೇಲೆ ಅದರ ನಿರ್ವಹಣೆ ಉಸ್ತುವಾರಿ ನೋಡಿಕೊಳ್ಳಲು ಒಬ್ಬರನ್ನ ನೇಮಿಸಬೇಕು. ಅದು ಬಿಟ್ಟು ಪುಕ್ಕಟ್ಟೆ ಪ್ರಚಾರಕ್ಕೆ ಘಟಕ ತೆರುವುದರಿಂದ ಪ್ರಯೋಜನವಿಲ್ಲ. ಈ ಭಾಗದ ಜನರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಯೋಜನೆಗಳೇ ಹಾಗೆ, ಅವು ಬೇಗ ಆರಂಭವಾಗಲ್ಲ. ಆರಂಭವಾದರೂ ಹಳ್ಳ ಹಿಡಿಯುತ್ತದೆ ಎಂಬುದಕ್ಕೆ ಈ ಶುದ್ಧ ನೀರಿನ ಘಟಕ ಸಣ್ಣ ಉದಾಹರಣೆ. ಇನ್ನಾದರೂ ಬೆಳಗುಂಬ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಅನುದಾನ ನೀಡಿ ಶುದ್ದ ನೀರಿನ ಘಟಕ ಸ್ಥಾಪಿಸಿರುವ ಶಾಸಕ ಸುರೇಶ್ ಗೌಡರು ಇತ್ತ ಗಮನ ಹರಿಸಬೇಕಿದೆ. ಕೆಟ್ಟು ನಿಂತಿರುವ ಘಟಕ ರಿಪೇರಿ ಮಾಡಿಸಿ ಜನರಿಗೆ ಶುದ್ದ ನೀರು ಒದಗಿಸುವ ಕಾರ್ಯ ಮಾಡಲಿ, ಇಲ್ಲವಾದಲ್ಲಿ ಘಟಕವನ್ನ ಎಲ್ಲಿಂದ ಎತ್ತಿಕೊಂಡು ಹೋಗಲಿ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ತಪ್ಪುಗಳ ಬಗ್ಗೆ ಆಕ್ರೋಶ ಹೊರಹಾಕುವ ಶಾಸಕ ಸುರೇಶ್ ಗೌಡರು ಜ್ಯೋತಿಪುರದ ಶುದ್ದ ಕುಡಿಯುವ ನೀರಿನ ಘಟಕ ವಿಚಾರದಲ್ಲಿ ಆಗಿರುವ ತಪ್ಪು ಸರಿಪಡಿಸಿ ಘಟಕಕ್ಕೆ ಮರು ಚಾಲನೆ ನೀಡುತ್ತಾರಾ, ಇಲ್ಲ ನಿರ್ಲಕ್ಷ್ಯ ವಹಿಸಿ ಘಟಕಕ್ಕೆ ಹಾಕಿರುವ ಹಣ ವ್ಯರ್ಥವಾಗಲು ಕಾರಣರಾಗ್ತಾರಾ ಎಂಬುದನ್ನ ಕಾದ್ ನೋಡಬೇಕಿದೆ. ಹುಳಿಯಾರು ಹೋಬಳಿ ಹೊಯ್ಸಳಕಟ್ಟೆಯ ಕಾವೇರಿ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ವರ್ಗಾವಣೆ ಆಗಿದ್ದಾರೆ. ರೈತರ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ. ಹುಳಿಯಾರು ಸಮೀಪದ ಹೊಯ್ಸಳಕಟ್ಟೆ ಕಾವೇರಿ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಧನಲಕ್ಷ್ಮಿ ಅವರ ವರ್ಗಾವಣೆಗೆ ಒತ್ತಾಯಿಸಿ ಸಾಮಾಜಿಕ ಹೋರಾಟಗಾರ ದಬ್ಬಗುಂಟೆ ರವಿಕುಮಾರ್ ನೇತೃತ್ವದಲ್ಲಿ ನಡೆದ ಅಹೋರಾತ್ರಿ ಧರಣಿ ಯಶಸ್ವಿಯಾಗಿದ್ದು ಧರಣಿ ನಿರತರ ಒತ್ತಡಕ್ಕೆ ಮಣಿದು ಮ್ಯಾನೇಜರ್ ಅನ್ನ ಆಂತರಿಕ ವರ್ಗಾವಣೆಗೆ ಅಸ್ತು ಎಂದಿದ್ದಾರೆ. ಇದರಿಂದ ಒಂದೇ ದಿನದಲ್ಲಿ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದಂತಾಗಿದೆ. ಉದ್ಯೋಗ ಖಾತ್ರಿ ಕೂಲಿ ಹಣ, ಶೌಚಾಲಯ ನಿರ್ಮಾಣಕ್ಕಾಗಿ ಕೊಡುವ ಸಹಾಯಧನ, ವಸತಿ ಯೋಜನೆ ಹಾಗೂ ಬೆಳೆ ವಿಮೆಯ ಪರಿಹಾರ ಹಣವನ್ನು ಗ್ರಾಹಕರಿಗೆ ತಿಳಿಸದೆ ಅವರ ಅನುಮತಿ ಪಡೆಯದೆ ಮ್ಯಾನೇಜರ್ ನೇರವಾಗಿ ಸಾಲಕ್ಕೆ ಜಮೆ ಮಾಡಿಕೊಳ್ಳುತ್ತಿದ್ದಾರೆ. ಅಲ್ಲದೆ ಸ್ತ್ರೀಶಕ್ತಿ ಸಂಘದ ಸದಸ್ಯರ ಹಣವನ್ನು ಅವರ ಪತಿಯ ಸಾಲಕ್ಕೆ ಜಮಾ ಮಾಡಿಕೊಳ್ಳುತ್ತಿದ್ದಾರೆ. ಉದ್ಯೋಗನಿ ಸೇರಿದಂತೆ ಸರ್ಕಾರದ ಯಾವುದೇ ಯೋಜನೆಯ ಸಾಲ ಸೌಲಭ್ಯ ನೀಡದೆ ರೈತರು, ಮಹಿಳೆಯರು, ವೃದ್ಧರನ್ನ ಸತಾಯಿಸುತ್ತಿದ್ದಾರೆ ಎಂಬುದು ಧರಣಿ ನಿರತರ ಆರೋಪವಾಗಿತ್ತು. ಗಣಧಾಳು, ಹೊಯ್ಸಳಕಟ್ಟೆ, ದಾಸೋಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೂರಾರು ಗ್ರಾಹಕರು ರೈತರು ಹೋರಾಟದಲ್ಲಿ ಪಾಲ್ಗೊಂಡು ಮಧ್ಯಾಹ್ನ ಸ್ಥಳದಲ್ಲೇ ಅಡುಗೆ ಮಾಡುವ ಮೂಲಕ ಮ್ಯಾನೇಜರ್ ವರ್ಗಾವಣೆಗೆ ಪಟ್ಟು ಹಿಡಿದರು. ವಿಷಯ ತಿಳಿದು ಸ್ಥಳಕ್ಕೆ ಬಂದ ಅಧಿಕಾರಿಗಳಾದ ಶ್ರೀಧರ್ ದಾಸ್ ಪ್ರತಿಭಟನಾಕಾರರ ದೂರು ಆಲಿಸಿದರು. ಮ್ಯಾನೇಜರ್ ಅವರ ವರ್ತನೆ ಖಂಡಿಸಿ ತಕ್ಷಣ ವರ್ಗಾವಣೆ ಮಾಡಬೇಕು, ಸಾಲಕ್ಕೆ ಜಮೆ ಮಾಡಿಕೊಂಡಿರುವ ಹಣ ಹಿಂದಿರುಗಿಸಬೇಕು ಎಂದು ಪಟ್ಟು ಹಿಡಿದರು. ಮ್ಯಾನೇಜರ್ ಅನ್ನ ಕರೆದು ಸಮಸ್ಯೆ ಇತ್ಯರ್ಥವಾಗಬೇಕು ಎಂದು ಒತ್ತಾಯಿಸಿದರು. ಧರಣಿ ನಿರತರ ಒತ್ತಡಕ್ಕೆ ಮಣಿದು ಮ್ಯಾನೇಜರ್ ಅನ್ನ ಕರೆಸಿ ಗ್ರಾಹಕರ ಆರೋಪಕ್ಕೆ ಸ್ಪಷ್ಟನೆ ಕೇಳಿದರು. ಆದರೆ ಮ್ಯಾನೇಜರ್ ಅವರ ಧರಣಿ ನಿರತರಿಗೆ ಮಾಡಿರುವ ಆರೋಪಕ್ಕೆ ದಾಖಲೆ ಕೇಳಿದರು.
ಧರಣಿಯಲ್ಲಿ ಪಾಲ್ಗೊಂಡ ಅನೇಕರು ಪಾಸ್ಬುಕ್, ಚಲನ್ ಸೇರಿದಂತೆ ಅನೇಕ ದಾಖಲೆ ಪ್ರದರ್ಶಿಸಿ ತಗೊಳ್ಳಿ ನನ್ನ ದಾಖಲೆ ತಗೊಳ್ಳಿ ಎಂದು ಅವರ ಮುಖದ ಮುಂದೆ ಹಿಡಿಯಲು ಮುಂದಾದರು. ನಂತರ ಮೇಲಧಿಕಾರಿಗಳು ತಡೆ ಹಿಡಿದಿರುವ ಹಣ ಹಾಗೂ ಹೆಚ್ಚುವರಿ ಸಿಬ್ಬಂದಿ ಕಳಿಸಿಕೊಟ್ಟ ಇನ್ನೊಂದು ವಾರದಲ್ಲಿ ಫಲಾನುಭವಿಗಳ ಖಾತೆಗೆ ಜಮೆ ಮಾಡುತ್ತೇವೆ. ಅಲ್ಲದೆ ಮ್ಯಾನೇಜರ್ ವರ್ಗಿಸುವ ಅಧಿಕಾರ ನಮಗಿಲ್ಲ. ಸಹಜವಾಗಿ ಮಾರ್ಚ್ನಲ್ಲಿ ಖಂಡಿಸಿ ವರ್ಗಾವಣೆ ಮಾಡುವುದಾಗಿ ಭರವಸೆ ನೀಡಿದ್ರು. ಇದಕ್ಕೆ ಒಪ್ಪದ ಪ್ರತಿಭಟನಾಕಾರರು ಅಧಿಕಾರಿಗಳನ್ನ ರಸ್ತೆ ಮಧ್ಯದಲ್ಲೇ ಗೇರವ್ ಮಾಡಿ ವರ್ಗಾವಣೆ ಆಗುವವರೆಗೂ ನಿಮ್ಮನ್ನ ಇಲ್ಲಿಂದ ಬಿಡುವುದಿಲ್ಲ, ನಮ್ಮ ಜೊತೆ ನೀವು ಧರಣಿಯಲ್ಲಿ ರಾತ್ರಿ ಕಳೆಯಬೇಕು ಎಂದರು. ಇದರಿಂದ ವಿಚಲಿತರಾದ ಅಧಿಕಾರಿಗಳು ಕೊನೆಗೆ ಆಂತರಿಕ ವರ್ಗಾವಣೆ ಮಾಡಿ ಬೇರೆ ಶಾಖೆಗೆ ಕಳುಹಿಸಿ ಬೇರೆ ಮ್ಯಾನೇಜರ್ ಕಳುಹಿಸಿಕೊಡುವ ಭರವಸೆ ನೀಡಿದ್ರು. ರೈತರು ಪ್ರತಿಭಟನೆ ಕೈಬಿಟ್ಟರು. ತುಮಕೂರಿನ ಕೊಳಗೇರಿಯ ಗುಡಿಸಲುಗಳಿಗೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಇಕ್ಬಾಲ್ ಅಹಮದ್ ಸೋಲಾರ್ ಲ್ಯಾಂಪ್ ವಿತರಿಸಿದರು. ವಿದ್ಯುತ್ ಇಲ್ಲದೆ ವಂಚಿತವಾಗಿದ್ದ 30 ಮಕ್ಕಳ ಶಿಕ್ಷಣಕ್ಕಾಗಿ ಜಿಲ್ಲಾ ವಕ್ಫ್ ಬೋರ್ಡ್ ಸಮಿತಿಯ ಅಧ್ಯಕ್ಷ ಇಕ್ಬಾಲ್ ಅಹಮದ್ ರವರು ಸೋಲಾರ್ ಲ್ಯಾಂಪ್ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ತುಮಕೂರಿನ ಬೆಳಗುಂಬ ರಸ್ತೆಯಲ್ಲಿ 30 ಗುಡಿಸಲುಗಳಿದ್ದು ಆ ಗುಡಿಸಲಿನ ನಿವಾಸಿಗಳು ವಿದ್ಯುತ್ ಇಲ್ಲದೆ ಜೀವನ ನಡೆಸುತ್ತಿದ್ದಾರೆ. ಇಂತಹ ಗುಡಿಸಲು ನಿವಾಸಿಗಳ ಮಕ್ಕಳು ವಿದ್ಯುತ್ ಇಲ್ಲದೆ ವಿದ್ಯಾಭ್ಯಾಸಕ್ಕೆ ಅಡ್ಡಿಯುಂಟಾಗಿತ್ತು. ಇದನ್ನು ಗಮನಿಸಿದ ಪತ್ರಿಕಾ ಛಾಯಾಗ್ರಾಹಕ ಉದಯ್ ಪಾಲಿಕೆ ಆಯುಕ್ತರನ್ನು ಕರೆಸಿ ಸಮಸ್ಯೆಯನ್ನು ಮನದಟ್ಟು ಮಾಡಿಸಿ ಬೀದಿ ದೀಪದ ವ್ಯವಸ್ಥೆ ಮಾಡಿಸಿದ್ದರು. ಆ ಮಕ್ಕಳು ಬೀದಿ ದೀಪದ ಕೆಳಗೆ ಕುಳಿತು ಓದುವುದನ್ನು ಮನಗಂಡ ಉದಯ್ ಜಿಲ್ಲಾ ವಕ್ಫ್ ಬೋರ್ಡ್ ಸಮಿತಿಯ ಅಧ್ಯಕ್ಷ ಇಕ್ಬಾಲ್ ಅಹಮದ್ ರವರ ಮನವೊಲಿಸಿ ಆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸೋಲಾರ್ ಲ್ಯಾಂಪ್ ಕೊಡಿಸುವಲ್ಲಿ ಯಶಸ್ವಿಯಾದರು. ಮಕ್ಕಳಿಗೆ ಸೋಲಾರ್ ಲ್ಯಾಂಪ್ ವಿತರಿಸಿದ ಇಕ್ಬಾಲ್ ಅಹಮದ್ ರವರು, ನಾನು ಸಹ ಸ್ಲಮ್ನಲ್ಲಿ ವಾಸ ಮಾಡಿದ್ದು ಬಡತನದ ಅರಿವು ನನಗಾಗಿದೆ, ಮಕ್ಕಳು ಸೋಲಾರ್ ಲ್ಯಾಂಪ್ ಅನ್ನು ಬಳಸಿಕೊಂಡು ಉತ್ತಮ ವಿದ್ಯಾಭ್ಯಾಸ ಮಾಡಬೇಕೆಂದು ಕೋರಿದರು. ಸರ್ ಎಂ ವಿಶ್ವೇಶ್ವರಯ್ಯ ರವರು ಸಹ ಬೀದಿ ದೀಪದ ಕೆಳಗೆ ಕುಳಿತು ವಿದ್ಯಾಭ್ಯಾಸ ಮಾಡಿದ್ದನ್ನು ಮೆಲುಕು ಹಾಕಿದರು. ಅದರಿಂದ ಏನು ಸಮಾಜಕ್ಕೆ ಏನು ಅನುಕೂಲವಾಗೋದಿಲ್ಲ. ಕಾರಣ ಇಷ್ಟೇ, ಯಾವ ಮಕ್ಕಳು ಒಂದು ಮುಖ್ಯ ರಸ್ತೆಯ ಬದಿ ಭಾಗದಲ್ಲಿ ಮನೆಯಲ್ಲಿ ದೀಪವಿಲ್ಲದೆ ಬೆಳಕಿಲ್ಲದೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಆ ಮುಖ್ಯ ರಸ್ತೆಯಲ್ಲಿ ಸುಮಾರು ಜನ ಶ್ರೀಮಂತರು ತಿರುಗಾಡ್ತಾರೆ, ಆದ್ರೆ ಯಾರು ಕೂಡ ಆ ಕಡೆ ಗಮನ ಹೋಗೋದಿಲ್ಲ. ಎಲ್ಲೋ ಒಂದ್ ಕಡೆ ಉದಯ ಎಂಬ ನಮ್ಮ ಒಬ್ಬ ಸಮಾಜ ಚಿಂತಕ ಯುವಕನಿಂದ ಈ ಮಕ್ಕಳಿಗೆ ಒಂದು ಒಳ್ಳೆಯದನ್ನ ಮಾಡಬೇಕು, ಬೆಳಕಿಗಾಗಿ ಇವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನೋ ಒಂದು ಚಿಂತನೆ, ಇದು ಚಿಕ್ಕದಾದ ಚಿಂತನೆ ಏನಲ್ಲ. ಇದು ದೇಶ ಕಟ್ಟುವುದರಲ್ಲಿ, ದೇಶದ ಉದ್ದಾರಕ್ಕಾಗಿ, ಮನುಷ್ಯರ ಒಳಿತಿಗಾಗಿ, ಅಭಿವೃದ್ಧಿಗಾಗಿ ಇಂಥ ಚಿಂತನೆಗಳು ಎಲ್ಲರಲ್ಲೂ ಹುಟ್ಟಿದಾಗಿ ಮಾತ್ರ ಸಮಾಜ, ದೇಶ ಮತ್ತು ನಮ್ಮ ರಾಜ್ಯದ ಉದ್ದಾರ. ನಾವೆಲ್ಲರೂ ಕೂಡ ಸಮತೋಲನದಿಂದ ಸಮಪಾಲು ಸಮಬಾಳು ಎಂಬ ಏನು ಕವಿಯವರು ಹೇಳಿದ್ದಾರೆ, ನಾವೆಲ್ಲರೂ ಸಮಬಾಳಿನಿಂದ ಬದುಕಬಹುದಾಗಿದೆ. ಸನ್ಮಾನ್ಯರೇ, ನಾನು ಕೂಡ ಸ್ಲಮ್ ನಿವಾಸಿ ನಜರಾಬಾದ್ನಿಂದ ಎದ್ದು ಬಂದಿದ್ದೇನೆ. ನಮ್ಮ ನರಸಿಂಹಮೂರ್ತಿಯವರನ್ನ ಸುಮಾರು ಒಂದು 11 ವರ್ಷಗಳಿಂದ ಅಥವಾ 15 ವರ್ಷದಿಂದ ನೋಡ್ತಾ ಇದ್ದೇನೆ. ಸ್ಲಮ್ ಜನಾಂದೋಲನದ ರಾಜ್ಯ ಸಂಚಾಲಕ ಎ ನರಸಿಂಹಮೂರ್ತಿ ಮಾತನಾಡಿ, ಈ ವಿದ್ಯುತ್ನಿಂದ ವಂಚಿತರಾಗಿದ್ದ ಗುಡಿಸಲು ನಿವಾಸಿಗಳಿಗೆ ಈ ಸೋಲಾರ್ ಲ್ಯಾಂಪ್ ಮಕ್ಕಳ ಭವಿಷ್ಯ ರೂಪಿಸಲು ಅನುಕೂಲವಾಗಿದೆ ಎಂದರು. ನಗರದಲ್ಲಿ 11 ಕೊಳಚೆ ಪ್ರದೇಶಗಳಿದ್ದು ಆ ಪ್ರದೇಶದಲ್ಲಿ ಮಕ್ಕಳು ಶಾಲೆಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಲಾಗಿದೆ ಎಂದರು. ನಮ್ದು ಸ್ಮಾರ್ಟ್ ಸಿಟಿ ಆಗಿರ್ತಕ್ಕಂಥ ತುಮಕೂರು ನಗರ, ಈ ಸ್ಮಾರ್ಟ್ ಸಿಟಿಯಲ್ಲಿ ಕನಿಷ್ಠ ಇಲ್ಲಿ ರಸ್ತೆ ಬದಿಯಲ್ಲಿ ಇರ್ತಕ್ಕಂಥ 30 ಗುಡಿಸಲುಗಳಿಗೆ ಅಲ್ಲಿರ್ತಕ್ಕಂಥ ಜನರಿಗೆ ಇದುವರೆಗಾಗಿ ಬುಟ್ಟಿ ಬಿಟ್ರೆ ಲೈಟ್ ವ್ಯವಸ್ಥೆ ಇಲ್ವೇ ಇಲ್ಲ, ಸುಮಾರು ಆಕ್ಸಿಡೆಂಟ್ ಕೂಡ ಆಗ್ತಾ ಇತ್ತು. ಇಲ್ಲಿ ವಾರದಲ್ಲಿ ಒಂದು ಗಲಾಟೆ ಅಂತ ಆಗ್ತಲೇ ಇತ್ತು. ಆದ್ರೂ ಸಹ ಒಂದಷ್ಟು ನಮ್ಗೆ ಆದಷ್ಟು ಬೇಗ ದಿಂಬೂರಿನಲ್ಲಿ ಮನೆ ಸಿಗುತ್ತೆ ಅಂತ 2007 ನಾವು ಹೋರಾಟ ಮಾಡ್ತಾ ಬಂದಿದ್ವಿ. ಸುಮಾರು ಆಗ್ಲೇ ಈಗ 11 ವರ್ಷ ಆಗೋಯ್ತು. ಅಂದ್ರೆ ಈಗ ಅಲ್ಲಿಗೆ ಹೋಗುವಂತ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಸಹ ನಾವೇನು ಶಿಕ್ಷಣ ಇದು ಸಂಘಟನೆ ಕೈಗೆತ್ತಂತ ಸಂದರ್ಭದಲ್ಲಿ ಅಲ್ಲಿ ಯಾರು ಸಹ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇರ್ಲಿಲ್ಲ. ಆದ್ರೆ ನಾವು ಸಂಘಟನೆ ಮಾಡಿ ಈಗ ನೋಡಿ, ನಮ್ಮಿಂದ ಅಲ್ಲಿ 9ನೇ ತರಗತಿ ಓದ್ತಾವೆ, ಫಸ್ಟ್ ಜನರೇಷನ್ ಅಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಸೋಲಾರ್ ಲ್ಯಾಂಪ್ ಸಿಗಲು ಕಾರಣಕರ್ತರಾದ ಪತ್ರಿಕಾ ಛಾಯಾಗ್ರಾಹಕ ಉದಯ್ ರವರನ್ನು ನಗರ ವಂಚಿತ ಯುವಜನ ಸಂಪನ್ಮೂಲ ಕೇಂದ್ರದ ವತಿಯಿಂದ ಗೌರವಿಸಲಾಯಿತು. ಪತ್ರಕರ್ತರುಗಳಾದ ಎನ್ಎಸ್ ಮಾರುತಿ ಪ್ರಸಾದ್, ಜಿ ಇಂದ್ರಕುಮಾರ್, ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ಶೆಟ್ಟಳಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಕೊರಟಗೆರೆ ತಾಲೂಕು ತುಂಬಾಡಿ ಕೆರೆಯಲ್ಲಿ ಇಬ್ಬರು ಅಪರಿಚಿತ ಮಹಿಳೆಯರ ಶವ ಪತ್ತೆಯಾಗಿದೆ. ಕೊರಟಗೆರೆ ತಾಲೂಕು ತುಂಬಡಿ ಕೆರೆಯಲ್ಲಿ ಇಬ್ಬರು ಅಪರಿಚಿತ ಮಹಿಳೆಯರ ಶವ ಪತ್ತೆಯಾಗಿವೆ. ಇವರು 3-4 ದಿನದ ಹಿಂದೆ ಕೆರೆಯಲ್ಲಿ ಮುಳುಗಿ ಮೃತಪಟ್ಟಿದ್ದು ಶವಗಳು ಕೊಳೆತ ಸ್ಥಿತಿಯಲ್ಲಿದೆ.
ಶವಗಳು ತೇಲುತ್ತಿದ್ದನ್ನ ಕಂಡ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಕೊರಟಗೆರೆ ಪೊಲೀಸರು ಶವಗಳನ್ನ ಹೊರತೆಗೆದು ಶವ ಪರೀಕ್ಷೆಗಾಗಿ ಆಸ್ಪತ್ರೆಗೆ ನೀಡಿದ್ದಾರೆ. ಸುಮಾರು 35 ಹಾಗೂ 22 ವರ್ಷದ ವಯಸ್ಸಿನ ಈ ಮಹಿಳೆಯರ ಹೆಸರು ವಿವರ ತಿಳಿದು ಬಂದಿಲ್ಲ. ಕೊರಟಗೆರೆ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಚಿಂತಾಮಣಿ ತಾಲೂಕು ಕೆಂಚಾರ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ತೆರವಾದ ಅಧ್ಯಕ್ಷ ಸ್ಥಾನಕ್ಕಾಗಿ ಚುನಾವಣೆ ನಡೆಯಿತು. ಚಿಂತಾಮಣಿ ತಾಲೂಕಿನ ಚಿಲಕಲ್ಲನರಪು ಹೋಬಳಿಯ ಕೆಂಚರ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಆಯ್ಕೆಗೆ ಉಪಚುನಾವಣೆ ನಡೆಯಿತು. ಅಧ್ಯಕ್ಷರ ರಾಜೀನಾಮೆ ಕೊಡುವುದರ ಮೂಲಕ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಸುಬ್ಬಲಕ್ಷ್ಮಮ್ಮ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಶ್ರೀನಿವಾಸ್, ಆರಕ್ಷಕ ವೃತ್ತ ನಿರೀಕ್ಷಕರಾದ ಎಂ ಭೈರಪ್ಪನವರ ಸಮ್ಮುಖದಲ್ಲಿ ಅಧ್ಯಕ್ಷರ ಆಯ್ಕೆ ಪತ್ರ ನೀಡಿದರು. ಮಾಧ್ಯಮದೊಂದಿಗೆ ಮಾತನಾಡಿ ಈ ಹಿಂದೆ ಇದ್ದಂತಹ ಆಡಳಿತ ಜನರಿಗೆ ಸೌಲಭ್ಯ ಕೊಡುವಲ್ಲಿ ಜನರಿಗೆ ವಂಚನೆ ಮಾಡಿದ್ದು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಗೌರವ ಅಧ್ಯಕ್ಷ ಸ್ಥಾನಕ್ಕೆ ಯಾವುದೇ ಧಕ್ಕೆ ತರದೆ ಕೆಲಸ ಮಾಡುವುದಾಗಿ ಅಧ್ಯಕ್ಷರು ಹೇಳಿದರು. ಚುನಾವಣೆ ನಿಗದಿಯಾಗಿತ್ತು. ಆ ನಿಗದಿಯದ ಪ್ರಕಾರ ಎಲ್ಲ ಅಧಿಕಾರಿಗಳು ಬಂದು ಸಂಪೂರ್ಣವಾಗಿ ನಮ್ಮ ಅಧ್ಯಕ್ಷರ ಚುನಾವಣೆಯನ್ನು ಜೆಡಿಎಸ್ ಪರವಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರು ಸುಬ್ಬಲಕ್ಷ್ಮಮ್ಮ ಎಂಬುವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದರಿಂದ ಇನ್ನು ಏನಾದರೂ ನಮ್ಮ ಪಂಚಾಯಿತಿಯಲ್ಲಿ ಹೆಚ್ಚು ಕೆಲಸಗಳು ಮಾಡಬೇಕಾದ್ರೆ ಅವರ ಸಹಕಾರವನ್ನು ತಗೊಂತೀವಿ. ಹಾಗೆ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರ ಸಹಕಾರವನ್ನು ತಗೊಂಡು ನಾವು ಸಕ್ರಿಯವಾಗಿ ಇದನ್ನ ಪಂಚಾಯಿತಿ ನಡೆಸಿಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ತಾ ಮುಂದೆ ನಮ್ಮ ಆತ್ಮೀಯ ಸ್ನೇಹಿತರಾದ ಕೃಷ್ಣಾರೆಡ್ಡಿ ಅವರು ಮಾತಾಡ್ತಾರೆ. ಸದಸ್ಯರಾದ ನಾರಾಯಣ ಸ್ವಾಮಿ, ಮುನಿಸ್ವಾಮಿ, ಸುಜಾತಮ್ಮ, ರಾಜಮ್ಮ, ಅಂಜಪ್ಪ, ಪ್ರಭಾವತಮ್ಮ ಹಾಜರಿದ್ದರು. ನಿವೇಶನಗಳಿಗೆ ನಕಲಿ ದಾಖಲಾತಿ ಸೃಷ್ಟಿಸಿ ದೌರ್ಜನ್ಯ ಮಾಡಲಾಗುತ್ತಿದೆ ಎಂದು ತಿಪಟೂರಿನಲ್ಲಿ ಕುಟುಂಬ ಸದಸ್ಯರು ಪ್ರತಿಭಟನೆ ನಡೆಸಿದರು. ತಿಪಟೂರು ತಾಲೂಕು ಸಿದ್ರಾಮೇಶ್ವರ ಪಾಲಿಟೆಕ್ನಿಕ್ ಕಾಲೇಜು ಪಕ್ಕದ ಲಿಂಗದಹಳ್ಳಿಯ ತಮ್ಮ ನಿವೇಶನವನ್ನ ತಮ್ಮ ಕಾರ್ಯಕ್ಕೆ ಪಡೆದಿದ್ದೇವೆ, ಆದರೆ ಹುಬ್ಬಳ್ಳಿ ಮೂಲದ ವ್ಯಕ್ತಿಗಳು ತಮ್ಮ ಕ್ರಮಕ್ಕೆ ಪಡೆದಿದ್ದೇವೆ ಎಂದು ದೌರ್ಜನ್ಯ ಮಾಡುತ್ತಿದ್ದಾರೆ. ನ್ಯಾಯ ದೊರಕಿಸಿ ಎಂದು ಆ ಕುಟುಂಬದವರು ತಿಪಟೂರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ನಿರತ ಕುಟುಂಬದ ಮಲ್ಲಿಕಾರ್ಜುನ್ ಮಾತನಾಡಿ, ನಾವು 2003ರಲ್ಲಿ ಲೇಔಟ್ ಮಾಲೀಕರಿಂದ ನಿವೇಶನ ಪಡೆದು ರಿಜಿಸ್ಟರ್ ಮಾಡಿಸಿಕೊಂಡಿದ್ದೇವೆ. ತಡಸೂರು ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಹೊಂದಿದ್ದು ಮೂಲ ದಾಖಲಾತಿ ಹೊಂದಿದ್ದೇವೆ ಎಂದರು. ಆದರೆ ಹುಬ್ಬಳ್ಳಿ ಮೂಲದ ವ್ಯಕ್ತಿಗಳು ನಕಲಿ ದಾಖಲಾತಿ ಒದಗಿಸುತ್ತಿದ್ದಾರೆ. ಈ ಕೃತ್ಯದಲ್ಲಿ ಕೆಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಕೂಡಲೇ ಪರಿಶೀಲಿಸಿ ತಮಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ನಗರಸಭೆ ಸದಸ್ಯ ನಿಜಗುಣ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಜಕ್ಕನಹಳ್ಳಿ ಲಿಂಗರಾಜು, ಚಿಕ್ಕಣ್ಣ, ಸುರೇಶ್ ಮೊದಲಾದವರು ಪ್ರತಿಭಟನೆಗೆ ಬೆಂಬಲಿಸಿ ಭಾಗವಹಿಸಿದರು. ತುಮಕೂರಿನಲ್ಲಿ ರಸ್ತೆ ಬದಿಯಲ್ಲಿ ಸುಸ್ತಾಗಿ ಬಿದ್ದಿದ್ದ ಅಜ್ಜಿಯನ್ನು ಯುವಕರಿಬ್ಬರು ರಕ್ಷಿಸಿ ವೃದ್ಧಾಶ್ರಮಕ್ಕೆ ಸೇರಿಸಲು ನೆರವಾಗಿದ್ದಾರೆ. ತುಮಕೂರಿನ ಶಿರಾಗೇಟ್ನ ನಾಗಣ್ಣನ ಪಾಳ್ಯದಲ್ಲಿ ಬೀದಿಯಲ್ಲಿ ಸುಸ್ತಾಗಿ ಬಿದ್ದಿದ್ದ ವೃದ್ಧೆಯನ್ನ ಯುವಕರು ರಕ್ಷಿಸಿ ವೃದ್ಧಾಶ್ರಮಕ್ಕೆ ಸೇರಿಸಲು ನೆರವಾಗಿದ್ದಾರೆ. ಮಂಗಳೂರು ಮೂಲದ ಸುಮಾರು 70 ವರ್ಷದ ಸಾವಿತ್ರಿ ಕೀಣಿ ಎಂಬ ಅಜ್ಜಿ ನಾಗಣ್ಣನ ಪಾಳ್ಯದಲ್ಲಿ ನಡೆದುಕೊಂಡು ಬರುತ್ತಿದ್ದಾಗ ಸುಸ್ತಾಗಿ ಬಿದ್ದಿದ್ದಾರೆ. ಇದನ್ನ ಗಮನಿಸಿದ ಅರ್ಜುನ್ ಮತ್ತು ಯಶ್ ಎಂಬ ಯುವಕರು ಅಜ್ಜಿಯ ನೆರವಿಗೆ ಧಾವಿಸಿ ಮನೆಗೆ ಕರೆದೊಯ್ದು ಊಟ ತಿನ್ನಿಸಿದ್ದಾರೆ. ನಂತರ ನಗರ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಿ ಪೊಲೀಸರ ಮುಖಾಂತರ ಅಜ್ಜಿಯನ್ನ ಜಯನಗರದ ವೃದ್ಧಾಶ್ರಮಕ್ಕೆ ಸೇರಿಸಲಾಗಿದೆ. ಕ್ರೂರಿ ಮಕ್ಕಳು ಅಜ್ಜಿಯನ್ನ ಚೆನ್ನಾಗಿ ನೋಡಿಕೊಳ್ಳದ ಕಾರಣ ಅಜ್ಜಿ ಊರು ಬಿಟ್ಟು ಬಂದಿದೆ ಎನ್ನಲಾಗಿದೆ. ಒಟ್ಟಾರೆ ಯುವಕರಿಬ್ಬರ ಮಾನವೀಯತೆಯಿಂದ ಅಜ್ಜಿ ಅನಾಥಾಶ್ರಮ ಸೇರಿದೆ. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ್ ವಾರ್ತೆಗಳು.